हाय हेलो एल्लरिगू नमस्कार वेलकम टू करावली स्वाद इवत्तिन वीडियोदल्ली तिळिसार रेसिपी माडि तोरिस्ता इदिनि मदुवे मनेगळल्ली माडो हागे तुंबाने ईजियागि नोडि ई रीति टेस्टियागि तिळिसारन माड्कोबहुदु बन्नि याव रीति माडोदु अंत नोडोण स्टोव मेले कड़ाई इट्टु ओंदु चमच आगुवष्टु एण्णे हाकोत्ता इदिनि हागे एरडु हसि मेणसिनकायिन सीडि हाकोंडिदिनि खार एष्टु बेकु अंत नोडिकोंडु हसि मेणसिनकायिन सेरिसिकोळ्ळि स्वल्प इदन्न फ्राई माड्कोबेकु नंतर ಇದಕ್ಕೆ ಟೊಮೆಟೋನ ಸೇರಿಸಕೋಬೇಕು ನಾನು ಇಲ್ಲಿ ದೊಡ್ಡ ಸೈಜ್ ಒಂದು ಟೊಮೆಟೋನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಟೊಮೆಟೋ ಸ್ವಲ್ಪ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೋಬೇಕು ಟೊಮೆಟೋನ ಸ್ವಲ್ಪ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಂಡು ನಂತರ ಇದಕ್ಕೆ ಹುಣಸೆ ರಸನ ಹಾಕೋಬೇಕು ಹಾಗೆ ನಾನು ಇಲ್ಲಿ 1.5 ಚಮಚ ಆಗುವಷ್ಟು ಬೆಲ್ಲನು ಸಹ ಸೇರಿಸ್ಕೊತಾ ಇದೀನಿ ನಂತರ 1/2 ಚಮಚ ಆಗುವಷ್ಟು ಅರಶಿನ ಪೌಡರ್ ಹಾಕೋತಾ ಇದೀನಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ ಟೊಮೆಟೋ ಚೆನ್ನಾಗಿ ಮ್ಯಾಶ್ ಆಗಬೇಕು ಅಷ್ಟು ತನಕ 2-3 ನಿಮಿಷ ಟೊಮೆಟೋನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಬೇಳೆ ಕಟ್ಟನ್ನ ಹಾಕೋತಾ ಇದೀನಿ 1/2 ಕಪ್ ಆಗುವಷ್ಟು ತೊಗರಿ ಬೇಳೆನ ಕುಕ್ಕರ್ ಅಲ್ಲಿ ಚೆನ್ನಾಗಿ ಬೇಯಿಸಿ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಂಡು ನೋಡಿ ಈ ರೀತಿ ಬೇಳೆ ಕಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ ಬೇಳೆ ಗಟ್ಟಿ ಇರಬಾರದು ಚೆನ್ನಾಗಿ ಮ್ಯಾಶ್ ಆಗಿರಬೇಕು ಬೇಳೆ ಕಟ್ ಹಾಕಿದ ಮೇಲೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಸಾರಿನ ಪುಡಿ ಅಥವಾ ರಸಂ ಪುಡಿನ ಸೇರಿಸ್ಕೋಬೇಕು ನಾನು ಆಲ್ರೆಡಿ ಸಾರಿನ ಪುಡಿ ಹೇಗೆ ಮಾಡೋದು ಅಂತ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ರೆ ಚೆಕ್ ಮಾಡ್ಕೋಬಹುದು ನಾನು ಇವಾಗ ಅದೇ ಸಾರಿನ ಪುಡಿನ ಯೂಸ್ ಮಾಡಿ ತಿಳಿ ಸಾರನ್ನ ಮಾಡ್ತಾ ಇದೀನಿ 3-4 ಚಮಚ ಆಗುವಷ್ಟು ಸಾರಿನ ಪುಡಿನ ಹಾಕೊಂಡಿದ್ದೀನಿ ನಿಮಗೆ ಮೈಲ್ಡ್ ಆಗಿ ಬೇಕು ಅಂದ್ರೆ ಸಾರಿನ ಪುಡಿ ಕಡಿಮೆನೂ ಕೂಡ ಹಾಕೋಬಹುದು ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಹಾಕೋಬಹುದು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೋಬೇಕು ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಈ ಹಂತದಲ್ಲಿ 1 ಕಪ್ ಆಗುವಷ್ಟು ತೆಂಗಿನಕಾಯಿ ಹಾಲನ್ನ ಹಾಕೋತಾ ಇದೀನಿ ತೆಂಗಿನಕಾಯಿ ಹಾಲು ಹಾಕಲೇಬೇಕಂತಿಲ್ಲ ಹಾಕೋದ್ರಿಂದ ತಿಳಿಸಾರ್ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ತೆಂಗಿನಕಾಯಿ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಂತರ ಇದಕ್ಕೆ ನೀರನ್ನ ಸೇರಿಸ್ಕೋತಾ ಇದೀನಿ ಸಾರಿ ಎಷ್ಟು ತೆಳ್ಳಗಬೇಕು ಅಂತ ನೋಡ್ಕೊಂಡು ಅಷ್ಟು ನೀರನ್ನ ಸೇರಿಸಿ ಸಾರಿನ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ತುಂಬಾ ದಪ್ಪ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ತಿಳಿಸಾರ್ ಸ್ವಲ್ಪ ತೆಳ್ಳಗೆ ಇರುತ್ತೆ ಬೇಳೆ ಹಾಕಿರೋದ್ರಿಂದ ಸಾರ್ ತಣ್ಣದ ಮೇಲೆ ಸ್ವಲ್ಪ ದಪ್ಪ ಆಗಿಬಿಡುತ್ತೆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಇಲ್ಲಿ ಸಾರಿನ ಕನ್ಸಿಸ್ಟೆನ್ಸಿನ ಈ ರೀತಿ ಇಟ್ಕೊಂಡಿದ್ದೀನಿ ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನಂತರ ಇದನ್ನ ಕುದಿಲಿಕ್ಕೆ ಬಿಡೋಣ 2-3 ನಿಮಿಷ ಸಾರನ್ನ ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಕುದಿಸ್ಕೊಳ್ಳೋದ್ರಿಂದ ಸಾರು ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಉಪ್ಪು ಹುಳಿ ಬೆಲ್ಲ ಅಥವಾ ಸಾರಿನ ಪುಡಿನಾದರೂ ಕಡಿಮೆ ಇದ್ದರೆ ಸೇರಿಸ್ಕೊಳ್ಳಿ ನೋಡಿ ಸಾರು ಚೆನ್ನಾಗಿ ಕುದಿ ಬಂದಿದೆ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇಟ್ಕೊಂಡಿದ್ದೀನಿ ತಣ್ಣದ ಮೇಲೆ ಸ್ವಲ್ಪ ದಪ್ಪ ಆಗುತ್ತೆ ನಂತರ ಚಿಕ್ಕದಾಗಿ ಕಟ್ ಮಾಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ಟೌನ ಆಫ್ ಮಾಡ್ಕೊತಾ ಇದೀನಿ ಮನೆಲೇ ಮಾಡಿರೋ ಸಾರಿನ ಪುಡಿ ಯೂಸ್ ಮಾಡಿರೋದ್ರಿಂದ ಸಾರು ತುಂಬಾನೇ ಘಮ್ ಅಂತಿದೆ ಇದೇ ತಿಳಿಸಾರ್ ಪುಡಿ ಹಾಕೋಬೇಕಂತಿಲ್ಲ ನಿಮ್ಮತ್ರ ಬೇರೆ ಯಾವುದೇ ರೀತಿಯ ತಿಳಿಸಾರ್ ಪುಡಿ ಇದ್ರೆ ಹಾಕಿ ನೋಡಿ ಈ ರೀತಿ ತುಂಬಾನೇ ಟೇಸ್ಟಿಯಾಗಿ ತಿಳಿಸಾರನ್ನ ಮಾಡ್ಕೋಬಹುದು ನಂತರ ಸಾರಿಗೆ ಒಗ್ಗರಣೆ ಕೊಡ್ಲಿಕ್ಕೆ 2 ಚಮಚ ಆಗುವಷ್ಟು ತುಪ್ಪ ಹಾಕೊಂಡಿದ್ದೀನಿ ತುಪ್ಪದ ಬದಲು ಎಣ್ಣೆ ಕೂಡ ಹಾಕೋಬಹುದು ನಂತರ 1/2 ಚಮಚ ಆಗುವಷ್ಟು ಸಾಸಿವೆ ಹಾಕೋತಾ ಇದೀನಿ ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ 1/2 ಚಮಚ ಆಗುವಷ್ಟು ಜೀರಿಗೆ ಸ್ವಲ್ಪ ಕರಿಬೇವು ಮತ್ತೆ ಒಣ ಮೆಣಸಿನಕಾಯಿನ ಹಾಕೋತಾ ಇದೀನಿ ಸ್ವಲ್ಪ ಇದನ್ನ ಫ್ರೈ ಮಾಡ್ಕೋಬೇಕು ಗ್ಯಾಸ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಒಗ್ಗರಣೆ ಸೀದು ಹೋಗ್ಬಿಡುತ್ತೆ ನೋಡಿ ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಂಡು ನಂತರ ಇದಕ್ಕೆ ಇಂಗನ್ನ ಹಾಕೋತಾ ಇದೀನಿ ಇಂಗ್ ಹಾಕೋದ್ರಿಂದ ಸಾರಿನ ಫ್ಲೇವರ್ ತುಂಬಾನೇ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಒಂದ ಸಲ ಇದನ್ನ ಮಿಕ್ಸ್ ಮಾಡ್ಕೊಂಡು ಸ್ಟೌನ ಆಫ್ ಮಾಡಿ ಸಾರಿಗೆ ಸೇರಿಸ್ಕೊಂಡ್ರೆ ಆಯ್ತು ನೋಡಿ ಈ ರೀತಿ ಸಿಂಪಲ್ ಆಗಿ ಸಾರಿಗೆ ಒಗ್ಗರಣೆ ಕೊಟ್ರೆ ಆಯ್ತು ಒಂದ ಸಲ ಈ ರೀತಿ ನೀವು ತಿಳಿಸಾರನ್ನ ಮಾಡಿ ನೋಡಿ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಬೆಳ್ಳುಳ್ಳಿ ಶುಂಠಿ ಏನು ಹಾಕೋಬೇಕಂತಿಲ್ಲ ತುಂಬಾನೇ ಟೇಸ್ಟಿಯಾಗಿ ಈ ರೀತಿ ತಿಳಿಸಾರನ್ನ ಮಾಡ್ಕೋಬಹುದು ಒಗ್ಗರಣೆ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡ್ಕೊತಾ ಇದೀನಿ ನೋಡಿ ಸಾರು ಈ ಕನ್ಸಿಸ್ಟೆನ್ಸಿಯಲ್ಲಿ ಇದೆ ಸ್ವಲ್ಪ ದಪ್ಪ ಆಗಿದೆ ನಿಮಗೆ ಇನ್ನು ತೆಳ್ಳಗೆ ಬೇಕಿದ್ರೆ ಇನ್ನು ತೆಳ್ಳಗೆ ಮಾಡ್ಕೋಬಹುದು ಬರಿ ಅನ್ನಕ್ಕಷ್ಟೇ ಅಲ್ಲದೆ ಇಡ್ಲಿಗೂ ತುಂಬಾ ಸೂಪರ್ ಆಗಿರುತ್ತೆ ಮನೆಯಲ್ಲೇ ಸಾರಿನ ಪುಡಿನ ಮಾಡಿ ನೋಡಿ ಈ ರೀತಿ ತುಂಬಾನೇ ಟೇಸ್ಟಿಯಾಗಿ ಈಜಿಯಾಗಿ ತಿಳಿಸಾರನ್ನ ಮಾಡ್ಕೋಬಹುದು ಮದುವೆ ಮನೆಗಳಲ್ಲಿ ತಿಂತಾ ಇದೀವೇನೋ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ ಸೂಪರ್ ಆಗಿರುತ್ತೆ ನಿಮಗೆ ಏನಾದರೂ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ ಧನ್ಯವಾದಗಳು